ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ರೋಚಕ ಕ್ರೈಮ್ ಕಥಾನಕಗಳ ಫ್ಲಾಶ್ ಬ್ಯಾಕ್ ಸ್ಟೋರಿ. ಕೋಪದಲ್ಲಿ ಮಾಡಿದ ತಪ್ಪಿಗೆ 14 ವರ್ಷ ಜೈಲು ಕಂಬಿ ಹಿಂದೆ ಜೀವನ ಕಳೆದ 39 ವರ್ಷದ ಸನ್ನಡತೆ ಕೈದಿ ವೈದ್ಯನಾಗುವ ಮೂಲಕ ಬಾಲ್ಯದ ಕನಸನ್ನು ನನಸಾಗಿಸಿಕೊಂಡಿದ್ದಾರೆ. 2002 ಜೂನ್ 15ರಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿದ್ದ ಅಬಕಾರಿ ಗುತ್ತೇದಾರ ಅಶೋಕ್ ಗುತ್ತೇದಾರ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಸುಭಾಷ್ ಪಾಟೀಲ್ ಕತೆ ಇದು. ಅಶೋಕ್ ಕೊಲೆ ಪ್ರಕರಣ ಸಂಬಂಧ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು 2002ರ ನವೆಂಬರ್ನಲ್ಲಿ ಕಲಬುರಗಿಯ MR ಮೆಡಿಕಲ್ ಕಾಲೇಜಿನ 3ನೇ ವರ್ಷದ MBBS ವಿದ್ಯಾರ್ಥಿಯಾಗಿದ್ದ ಸುಭಾಷ್ ಪಾಟೀಲ್ನನ್ನು ಬಂಧಿಸಿದ್ದರು. ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಹೀಗಾಗಿ ವ್ಯಾಸಂಗ ಅರ್ಧಕ್ಕೆ ಮೊಟಕುಗೊಂಡಿತ್ತು. ಬಾಲ್ಯದ ಕನಸನ್ನು ಬಿಟ್ಟುಕೊಡದ ಸುಭಾಷ್ ಜೈಲಿನಲ್ಲಿ ವೈದ್ಯರಿಗೆ ಸಹಾಯಕನಾಗಿ ಸೇವೆ ಸಲ್ಲಿಸಿದ್ದ. ಕ್ಷಯ ರೋಗಿಗಳಿಗೆ ನೀಡುತ್ತಿದ್ದ ಚಿಕಿತ್ಸೆಯನ್ನು ಗಮನಿಸಿದ್ದ. ಆರೋಗ್ಯ ಇಲಾಖೆ 2008ರಲ್ಲಿ ಈತನನ್ನು ಗೌರವಿಸಿತು. 2007ರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಡಿಪ್ಲೊಮಾ ಪತ್ರಿಕೋದ್ಯಮ, 2010ರಲ್ಲಿ ಪತ್ರಿಕೋದ್ಯಮದಲ್ಲಿ ಪದವಿ ಪಡೆದನು. ಈ ಎಲ್ಲವನ್ನು ಪರಿಗಣಿಸಿದ ರಾಜ್ಯಪಾಲರು 2016ರ ಸ್ವಾತಂತ್ರ್ಯ ದಿನಾಚರಣೆಯಂದು ಸುಭಾಷ್ನನ್ನು ಸನ್ನಡತೆಯ ಆಧಾರದಲ್ಲಿ ಬಿಡುಗಡೆಗೊಳಿಸಿತ್ತು. ಜೈಲಿನಿಂದ ಹೊರಬಂದ ಸುಭಾಷ್ಗೆ ಬಾಲ್ಯದ ಕನಸನ್ನು ಪೂರೈಸುವಂತೆ ತಂದೆ ಒತ್ತಾಯಿಸಿದಾಗ ವೈದ್ಯಕೀಯ ಪದವಿ ಪೂರ್ಣಗೊಳಿಸಲು ನಿರ್ಧರಿಸಿದನು. ಮಾಜಿ CM ಧರ್ಮಸಿಂಗ್ ಸಹಾಯಕ್ಕೆ ನಿಂತರು. ಅರ್ಧಕ್ಕೆ ಬಿಟ್ಟಿದ್ದ MBBS ಪರೀಕ್ಷೆಯನ್ನು ಮತ್ತೆ ಬರೆಯಲು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಭರವಸೆ ನೀಡಿತ್ತು. ಕಾನೂನು ಸಲಹೆ ಪಡೆದು 2016ರ ಸೆಪ್ಟೆಂಬರ್ನಲ್ಲಿ ಗ್ರೀನ್ ಸಿಗ್ನಲ್ ನೀಡಿತ್ತು. ಅಕ್ಟೋಬರ್ನಲ್ಲಿ MBBSಗೆ ಮರುಪ್ರವೇಶ ಪಡೆದ ಸುಭಾಷ್ 2019ರ ಫೆಬ್ರವರಿಯಲ್ಲಿ ಅಂತಿಮ ವರ್ಷ ಪೂರ್ಣಗೊಳಿಸಿದ್ದಾನೆ. ಪ್ರಸ್ತುತ ಕಲಬುರಗಿ ಬಸವೇಶ್ವರ ಆಸ್ಪತ್ರೆಯಲ್ಲಿ ಇಂಟರ್ನಲ್ಶಿಪ್ ಮಾಡುತ್ತಿದ್ದು ಸದ್ಯದಲ್ಲೇ ವೈದ್ಯನಾಗಿ ಹೊರಬರಲಿದ್ದಾನೆ. ಜೈಲುಗಳಲ್ಲಿ ವೈದ್ಯರ ಸೇವೆ ಅಗತ್ಯವಿದೆ. 14 ವರ್ಷ ಅಲ್ಲಿನ ಪರಿಸ್ಥಿತಿಯನ್ನು ಚೆನ್ನಾಗಿ ಅರಿತಿದ್ದೇನೆ. ಸರ್ಕಾರ ಅವಕಾಶ ಕಲ್ಪಿಸಿದರೆ ಜೈಲು ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಲು ಸಿದ್ಧವಿರುವುದಾಗಿ ಸುಭಾಷ್ ಪಾಟೀಲ್ ಹೇಳಿದ್ದಾನೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಬೋಸ್ಗಾ ಗ್ರಾಮದ ಸುಭಾಷ್ ಪಾಟೀಲ್ 2002ರಲ್ಲಿ MBBSಗೆ ಸೇರಿದ್ದನು. ಅಬಕಾರಿ ಗುತ್ತೇದಾರ ಅಶೋಕ್ ಗುತ್ತೇದಾರ್ ಮನೆಯ ಪಕ್ಕದಲ್ಲಿ ಸುಭಾಷ್ ನೆಲೆಸಿದ್ದ. ಅಶೋಕ್ ಗುತ್ತೇದಾರ್ ಪತ್ನಿ ಪದ್ಮಾವತಿ ಮತ್ತು ಸುಭಾಷ್ ನಡುವೆ ಸ್ನೇಹ ಬೆಳೆದಿತ್ತು. ವಿಷಯ ತಿಳಿದ ಗುತ್ತೇದಾರ್ ಇಬ್ಬರಿಗೂ ಎಚ್ಚರಿಕೆ ನೀಡಿದ್ದಲ್ಲದೆ ಸುಭಾಷ್ಗೆ ಕೊಲೆ ಬೆದರಿಕೆ ಒಡ್ಡಿದ್ದರು. ಕುಪಿತಗೊಂಡ ಸುಭಾಷ್ ಸಂಚು ರೂಪಿಸಿ ಅಶೋಕ್ ಕೊಲೆಗೆ ನಿರ್ಧರಿಸಿದ್ದ. ಗರ್ಭಿಣಿ ಪದ್ಮಾವತಿ ತವರು ಮನೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ಗೆ ಪತ್ನಿಯನ್ನು ಕರೆದುಕೊಂಡಿದ್ದಳು. ಇಬ್ಬರು ಸೇರಿ ಗುಂಡು ಹಾರಿಸಿ ಅಶೋಕ್ ಗುತ್ತೇದಾರನ್ನು ಹತ್ಯೆ ಮಾಡಿದ್ದರು. ಪದ್ಮಾವತಿ ಮತ್ತು ಸುಭಾಷ್ಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿತ್ತು.